ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ಮೆಷರ್ಮೆಂಟ್ಸ್ ಚಾರ್ಟ್ ಕೇಳ್ತಾ ಇದ್ದೀರಾ ಬ್ಲೌಸ್ ಮೆಷರ್ಮೆಂಟ್ ಚಾರ್ಟ್ ಸುಮಾರು ಜನ ಕೇಳ್ತಾ ಇದ್ದೀರಾ ಅದನ್ನೇ ಪ್ರಿಪೇರ್ ಮಾಡಿದ್ದೀನಿ ಇವಾಗ ಈ ಪ್ಯಾಟ್ರನ್ ಮೇಕಿಂಗ್ ಬಂದ್ಬಿಟ್ಟು ರೆಡಿಮೇಡ್ ಬ್ಲೌಸಸ್ಗೆಲ್ಲ ನಾವು ಪ್ಯಾಟರ್ನ್ ಇದೇ ರೀತಿ ಮಾಡ್ತೀವಿ ಬ್ಲೌಸ್ ಚೆಸ್ಟ್ ಮೆಷರ್ಮೆಂಟ್ ಗೊತ್ತಾದರೆ ಸಾಕು ಚೆಸ್ಟ್ ಮೆಜರ್ಮೆಂಟ್ನ ಇಟ್ಕೊಂಡು ನಾವು ಮಿಕ್ಕಿದ ಎಲ್ಲ ಮೆಜರ್ಮೆಂಟ್ಸ್ನೂ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅದನ್ನು ನಾನು ಆಲ್ರೆಡಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಚೆಸ್ಟ್ ರೌಂಡ್ನ ಇಟ್ಕೊಂಡು ಯಾವ ರೀತಿ ಲೆಂತ್ ಹಾರ್ಮೋಲು ಮತ್ತು ನೆಕ್ ಡೀಪು ನೆಕ್ ಬಿಡ್ತು ಎಲ್ಲೂ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಬರೀ ಚೆಸ್ಟ್ ರೌಂಡ್ ಇಟ್ಕೊಂಡು ಇದನ್ನು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವತ್ತಿನ ವಿಡಿಯೋಲಿ ಮೆಷರ್ಮೆಂಟ್ಸ್ ನಾನು ಕೊಟ್ಟಿದ್ದೀನಿ ಇದೆಲ್ಲ ಬಂದ್ಬಿಟ್ಟು ರೆಡಿಮೇಡ್ ಬ್ಲೌಸ್ಗೆ ನಾವು ಪ್ಯಾಟರ್ನ್ ಮೇಕ್ ಮಾಡೋಕ್ಕೆ ಯೂಸ್ ಮಾಡೋ ಮೆಷರ್ಮೆಂಟ್ಸ್ ಇದು ಇವತ್ತಿನ ವಿಡಿಯೋಲಿ ನಿಮ್ಗೆ ಯಾವುದೇ ಡೌಟ್ ಇದ್ರು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ನಾನು ತಿಳಿಸ್ತೀನಿ ಇವಾಗ ಎಕ್ಸ್ಟ್ರಾ ಸ್ಮಾಲ್ ಸೈಜ್ದು ನೋಡೋಣ ಫಸ್ಟ್ ಎಕ್ಸ್ಟ್ರಾ ಸ್ಮಾಲ್ ಬಂದ್ಬಿಟ್ಟು ಚೆಸ್ ತರ್ಟಿ ಫೋರ್ ಇದ್ರೆ ವೇಸ್ಟ್ ಟ್ವೆಂಟಿ ಏಟ್ ಅಂತ ತಗೋಬೇಕು ಮತ್ತೆ ಬ್ಲೌಸ್ ಲೆಂತ್ ತರ್ಟೀನ್ ಬರುತ್ತೆ ಸ್ಲೀವ್ ಲೆಂತ್ ಫೈ ಬರುತ್ತೆ ಸ್ಲೀವ್ ರೌಂಡ್ ಟೆನ್ ಅಂತ ಕೊಟ್ಟಿದ್ದೀನಿ ಇದು ಫುಲ್ ಸ್ಲೀವ್ ರೌಂಡು ಇದನ್ನ ನಾವು ಕಟಿಂಗ್ ಮಾಡೋವಾಗ ಟೂ ಆಗಿ ಡಿವೈಡ್ ಮಾಡಬೇಕು ಟೂ ಆಗಿ ಡಿವೈಡ್ ಮಾಡಿದ್ರೆ ಫೈವ್ ಇಂಚಸ್ ಆಗುತ್ತೆ ಹಾಮುಲ್ ರೌಂಡಿಂಗ್ ಕೂಡ ಅಷ್ಟೇ ಫೋರ್ಟೀನ್ ಫುಲ್ ಹಾರ್ಮ್ ರೌಂಡು ಅದನ್ನ ಡಿವೈಡ್ ಮಾಡೋವಾಗ ನಿಮಗೆ ಅದರಲ್ಲಿ ಅರ್ಧ ತಗೋಬೇಕು ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಎಲ್ಲ ಸೈಜಸ್ಗೂ ನಿಮಗೆ ಟೂ ಟೂ ಇಂಚಸ್ ವೇರಿಯೇಷನ್ಸ್ ಇರುತ್ತೆ ಬೇರೆ ಏನೂ ಡಿಫ್ರೆನ್ಸ್ ಇರಲ್ಲ ಮತ್ತೆ ಲೆಂತ್ ಹಾರ್ಮುಲ್ ಚೇಂಜ್ ಆಗುತ್ತೆ ಸೈಜ್ ದೊಡ್ಡದಾಗ್ತಾ ಆಗ್ತಾ ನೀವು ಈ ಶಾರ್ಟ್ನ ರೆಫರೆನ್ಸ್ ಆಗಿಟ್ಕೊಂಡು ನೀವು ಕಟ್ ಮಾಡ್ಬೋದು ನಿಮ್ಮ ಬಾಡಿ ಶೇಪ್ ಏನಾದರೂ ಕರೆಕ್ಟ್ ಶೇಪಿಂಗಲ್ಲಿದೆ ನಮಗೆ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅನ್ನೋರು ಈ ಮೆಜರ್ಮೆಂಟ್ಸ್ನ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ಸ್ಮಾಲ್ ಸೈಜ್ ಅಂತ ಕನ್ಸಿಡರ್ ಮಾಡ್ತೀವಿ ನಮಗೆ ರೆಡಿಮೇಡ್ ಸೈಜಸಲ್ಲಿ ಈ ಸೈಜಸ್ ಎಲ್ಲ ನಾರ್ಮಲ್ ಆಗಿ ಸಿಗೋ ಸೈಜ್ ಎಕ್ಸ್ಟ್ರಾ ಸ್ಮಾಲ್ ಸ್ಮಾಲ್ ಮೀಡಿಯಮ್ ಲಾರ್ಜ್ ಎಲ್ ಮತ್ತು ಡಬ್ಲ್ ಎಕ್ಸ್ ಎಲ್ ಇಷ್ಟು ನಮಗೆ ರೆಗ್ಯುಲರ್ ಆಗಿ ಬ್ಲೌಸಸ್ ಸಿಗತ್ತೆ ಟ್ರಿಪ್ಲ್ ಎಕ್ಸೆಲ್ ಇನ್ನು ಜಾಸ್ತಿ ಸೈಜಲ್ಲಿ ನಮಗೆ ರೆಗ್ಯುಲರ್ ಆಗಿ ಬ್ಲೌಸಸ್ ಖಂಡಿತ ಸಿಗೋಲ್ಲ ನಾವು ಅದನ್ನು ಕಸ್ಟಮೈಸ್ ಮಾಡಿ ಹಾಕೋಬೇಕು ಕಸ್ಟಮೈಸ್ ಅಂದರೆ ನಾವು ಮೆಷರ್ಮೆಂಟ್ಸ್ ತಗೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈ ಸೈಜಸ್ ಬ್ಲೌಸಸ್ ಎಲ್ಲ ನಿಮಗೆ ಆನ್ಲೈನಲ್ಲಿ ಸುಮಾರು ಕಡೆ ನಿಮಗೆ ರೆಡಿಮೇಡ್ ಬ್ಲೌಸಸ್ ಸಿಗುತ್ತಲ್ವಾ ಅಲ್ಲಿ ನೀವು ತಗೋಬೋದು ನೀವು ಏನು ಮಾಡಬೇಕು ನಿಮ್ಮ ಚೆಸ್ಟ್ ರೌಂಡ್ ತರ್ಟಿ ಫೋರ್ ಇದೆ ಅಂದರೆ ನೀವು ತರ್ಟಿ ಸಿಕ್ಸ್ ಸೈಜ್ ಬ್ಲೌಸ್ನ ತಗೋಬೇಕು ಯಾಕಂದರೆ ತರ್ಟಿ ಫೋರ್ ಟೇಪಲ್ಲಿ ಇಡೋವಾಗ ತರ್ಟಿ ಫೋರ್ ಎಕ್ಸಾಕ್ಟಾಗಿ ಬರುತ್ತೆ ಬಟ್ ಹಾಕೊಳ್ಳಿ ನಮಗೆ ಸ್ವಲ್ಪ ಆದರೂ ಫ್ಯಾಬ್ರಿಕ್ ಗ್ಯಾಪ್ ಕೊಡಬೇಕು ತರ್ಟಿ ಫೋರ್ ಕರೆಕ್ಟಾಗಿ ಆಗಿ ತಗೊಂಡ್ರೆ ನಿಮಗೆ ತುಂಬ ಟೈಟ್ ಆಗಿ ಕೂಡ ಆಗದಿರ ಆಗಿಬಿಡತ್ತೆ ಆ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೆ ನೀವು ತರ್ಟಿ ಫೋರ್ ಸೈಜ್ ಇದ್ರೆ ತರ್ಟಿ ಸಿಕ್ಸ್ ಬ್ಲೌಸ್ ತಗೋಬೇಕು ಒಂದು ಟೂ ಇಂಚಸ್ ನಾವು ಈ ಸಲವನ್ಸ್ ಅಂತ ಆ್ಯಡ್ ಮಾಡಿನೇ ಕಟ್ಟಿಂಗ್ ಕೂಡ ಮಾಡ್ತೀವಿ ಸ್ಟಿಚಿಂಗ್ ಮಾಡೋವಾಗ ನಿಮ್ಮ ಬಾಡಿ ಮೆಜರ್ಮೆಂಟ್ ತಗೊಳ್ಳೋವಾಗ ಇವಾಗ ಬಾಡಿ ಮೆಜರ್ಮೆಂಟ್ ಅಲ್ಲಿ ನಿಮ್ಮ ಚೆಸ್ ಸೈಜ್ ಬಂದ್ಬಿಟ್ಟು ತರ್ಟಿ ಫೋರ್ ಇದ್ರೆ ನಾನು ತರ್ಟಿ ಸಿಕ್ಸ್ಗೆ ಪ್ಯಾಟ್ರನ್ ಹಾಕ್ತೀನಿ ಯಾಕಂದರೆ ಟೂ ಇಂಚಸ್ ಅಟ್ಲೀಸ್ಟ್ ನಮಗೆ ಈ ಸೆಲೆನ್ಸ್ ಬೇಕು ಈ ಸೆಲವನ್ಸ್ ಅಂದರೆ ನಮಗೆ ಹಾಕೊಳ್ಳಿಕ್ಕೆ ಎಲ್ಲ ಫ್ರೀ ಆಗಲಿ ಅಂತ ಕೊಡೋದು ಈ ಸೆಲವನ್ಸ್ ಅಂತೀವಿ ಸೀಮ್ ಅಲವನ್ಸ್ ಅಂತ ಒಂದಿದೆ ಸೀಮ್ ಅಲವನ್ಸ್ ಕೂಡ ನಾವು ಎಕ್ಸ್ಟ್ರಾ ತೊಗೊಂತೀವಿ ಸೀಮ್ ಸೀಮ್ ಅಲೆವೆನ್ಸ್ ಏನು ಅಂದರೆ ನಾವು ಸಪೋಸ್ ಇವಾಗ ವೆಯ್ಟ್ ಏನಾದರೂ ಜಾಸ್ತಿ ಆದರೆ ಬಿಚ್ಕೊಳ್ಳಿಕ್ಕೆ ಅಂತ ಮಾಡೋದು ಸೀಮ್ ಅಲೆವೆನ್ಸ್ ಅಂತ ಕರಿತೀವಿ ಈ ಸಲವೆನ್ಸ್ ಬೇರೆ ಸೀಮ್ ಅಲೆವೆನ್ಸ್ ಬೇರೆ ನಾನು ಪ್ಯಾಟರ್ನ್ ಮಾಡೋವಾಗ ನಿಮ್ಗೆ ತೋರಿಸ್ತೀನಿ ಈ ಮೆಷರ್ಮೆಂಟ್ಸಲ್ಲಿ ನಿಮ್ಗೆ ಯಾವ ಪ್ಯಾಟ್ರನ್ ಬೇಕು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಸೈಜ್ದು ನಿಮಗೆ ಪ್ಯಾಟ್ರನ್ ಬೇಕು ಅಂತ ನಾನು ಅದನ್ನು ನಿಮಗೆ ಪೇಪರ್ ಪ್ಯಾಟ್ರನ್ ಕಟಿಂಗ್ ಮಾಡಿ ತೋರಿಸ್ತೀನಿ ಸುಮಾರು ಜನಕ್ಕೆ ಕಟಿಂಗ್ ಯಾವ ರೀತಿ ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡೋದು ಅಂತ ಗೊತ್ತಿಲ್ಲ ಇವಾಗ ನಾನು ಕೊಟ್ಟಿರೋ ಈ ಮೆಜರ್ಮೆಂಟ್ಸ್ ಎಲ್ಲ ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿ ಎಕ್ಸಾಕ್ಟ್ ಮೆಜರ್ಮೆಂಟ್ಸ್ ಇದು ನೀವು ಇದಕ್ಕೆಲ್ಲ ಸೀಮ್ ಅಲೆವೆನ್ಸ್ ಆ್ಯಡ್ ಮಾಡ್ಕೋಬೇಕು ಅದೇ ಮೇನ್ ಎಲ್ಲರೂ ಮಿಸ್ಟೇಕ್ ಮಾಡೋದು ಇವಾಗ ಚೆಸ್ಟ್ ಬಂದ್ಬಿಟ್ಟು ತರ್ಟಿ ಫೋರ್ ಇದ್ರೆ ತರ್ಟಿ ಫೋರ್ಗೆ ನೀವು ಪ್ಯಾಟರ್ನ್ ಡ್ರಾ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದಕ್ಕೆ ಈ ಸಲೆವೆನ್ಸ್ ಕೊಡಬೇಕು ಮತ್ತೆ ಸೀಮ್ ಅಲೆವೆನ್ಸ್ ಕೂಡ ಕೊಡಬೇಕಾಗತ್ತೆ ಇದೆಲ್ಲ ಎಕ್ಸಾಕ್ಟ್ ಆಗಿ ನಾವು ಮೆಷರ್ಮೆಂಟ್ಸ್ ಕೊಟ್ಟಿರೋದು ಇದಕ್ಕೆ ನೀವು ಸೀಮ್ ಮತ್ತು ಈಸ್ ಆ್ಯಡ್ ಮಾಡಬೇಕು ಖಂಡಿತ ಅದನ್ನು ನಾನು ಯಾವ ರೀತಿ ಆ್ಯಡ್ ಮಾಡೋದು ಅಂತ ಒಂದು ಪೇ ಪ್ಯಾಟ್ರನ್ ಡ್ರಾ ಮಾಡಿ ನಿಮಗೆ ಪ್ಯಾಟ್ರನ್ ಮೇಕಿಂಗಲ್ಲಿ ತೋರಿಸ್ಕೊಡ್ತೀನಿ ಪೇ ಪೇಪರ್ ಪ್ಯಾಟ್ರನಲ್ಲಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈ ಚೆಸ್ಟ್ನ ಡಿವೈಡ್ ಮಾಡಿ ನಾನು ಹಾರ್ಮೋಲ್ ನಾವು ತಗೋಬಹುದು ಅಂತ ಹೇಳಿದ್ದೀನಿ ಅದು ಇದರಲ್ಲಿ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಸಪ್ರೇಟ್ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಆ ರೀತಿ ಚೆಸ್ಟ್ನ ಇಟ್ಕೊಂಡು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಾವು ಕಟ್ ಮಾಡುವಾಗ ಪರ್ಫೆಕ್ಟ್ ಆಗಿ ನಿಮಗೆ ಬ್ಲೌಸ್ ಬರುತ್ತೆ ಬರೀ ಅವ್ರ ಚೆಸ್ಟ್ ಮೆಷರ್ಮೆಂಟ್ ನಾವು ತಗೊಂತೀವಿ ಆ ಚೆಸ್ಟ್ ಮೆಜರ್ಮೆಂಟ್ನ ಬೇಸ್ ಇಟ್ಕೊಂಡು ಹಾರ್ಮೋಲ್ ರೌಂಡಿಂಗ್ ಆಗಿರ್ಬೋದು ಚೆಸ್ಟ್ ಫ್ರಂಟ್ ಕಪ್ ಸೈಜ್ ಯಾವ ರೀತಿ ಅಂತ ಇವತ್ತು ಈ ಚಾರ್ಟ್ನ ನೀವು ರೆಫರ್ ಮಾಡಿ ಇಟ್ಕೊಳ್ಳಿ ಬರೆದಿಟ್ಕೊಳ್ಳಿ ನಿಮಗೆ ಯಾವಾಗಾದರೂ ಯೂಸ್ ಆಗತ್ತೆ ಕಟಿಂಗ್ ಮಾಡೋಕ್ಕೆ ಪ್ಯಾಟರ್ನ್ ಹಾಕೋವಾಗ ಯಾವ ರೀತಿ ಹಾಕೋದು ಅಂತ ನೋಡಿಕೊಂಡ್ರೆ ಖಂಡಿತ ನಿಮಗೆ ಈ ಚಾರ್ಟ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ನಾವು ರೆಡಿಮೇಡ್ ಪ್ಯಾಟರ್ನ್ಸ್ಗೆಲ್ಲ ಇದೇ ಮೆಜರ್ಮೆಂಟ್ಸ್ ಯೂಸ್ ಮಾಡೋದು ರೆಡಿಮೇಡ್ ಬ್ಲೌಸ್ ತಗೊಳ್ಳೋವಾಗ ಖಂಡಿತ ಸ್ವಲ್ಪ ಅವ್ರ ಬಾಡಿಗೆ ಸ್ವಲ್ಪ ಆಲ್ಟರ್ ಮಾಡ್ಕೊಳ್ಳೋ ನಸಿಟಿ ಇರತ್ತೆ ಸುಮಾರು ಜನಕ್ಕೆ ಆಲ್ಟ್ರೇಷನ್ ಮಾಡೋ ನಸಿಟಿ ಇರುತ್ತೆ ಕೆಲವೊಬ್ಬರಿಗೆ ಹಂಗೆ ಕೂಡ ಫಿಟ್ ಆಗ್ಬಹುದು ನಾನು ಇವತ್ತು ತೋರಿಸಿರೋ ಈ ಮೆಷರ್ಮೆಂಟ್ಸ್ ಎಲ್ಲ ಬಂದ್ಬಿಟ್ಟು ರೆಡಿಮೇಡ್ ಬ್ಲೌಸಸ್ ನಮಗೆ ರೆಡಿಮೇಡ್ ಬ್ಲೌಸಸ್ ಯಾವ ರೀತಿ ಪ್ಯಾಟರ್ನ್ ಹಾಕಿ ಕಟ್ ಮಾಡ್ತಾರೆ ಅಂತ ಆ ಮೆಷರ್ಮೆಂಟ್ಸ್ ತೋರಿಸಿದ್ದೀನಿ ಈ ವಿಡಿಯೋಲಿ ನಿಮ್ಗೆ ಯಾವುದೇ ಡೌಟ್ ಇದ್ರೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಬ್ಲೌಸ್ ಒಂದು ಬ್ಲೌಸ್ ಕೊಟ್ಟರೆ ಆ ಬ್ಲೌಸ್ನ ಹಂಗೆ ಇಟ್ಟು ಮೆಷರ್ಮೆಂಟ್ ಮಾಡೋಕ್ಕಿಂತ ಬಾಡಿ ಮೆಷರ್ಮೆಂಟ್ ತಗೊಂಡು ಬಾಡಿ ಮೆಜರ್ಮೆಂಟ್ನ ನಾವು ಯಾವ್ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಾಗ್ಬಿಟ್ರೆ ನಿಮಗೆ ಪರ್ಫೆಕ್ಟ್ ಆಗಿರೋ ಬ್ಲೌಸ್ ಅಥವಾ ಡ್ರೆಸ್ಸಸ್ ನೀವು ಏನೇ ಪ್ಯಾಟರ್ನ್ ಸ್ಟಿಚ್ ಮಾಡಿದ್ರು ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಬಾಡಿ ಮೆಜರ್ಮೆಂಟ್ಸ್ ತಗೊಂಡು ಸ್ಟಿಚ್ ಮಾಡೋದು ಕರೆಕ್ಟಾಗಿರತ್ತೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟು ಅವ್ರು ಸ್ಟಿಚ್ ಮಾಡೋಕ್ಕಿನ್ನ ಬಾಡಿ ಮೆಜರ್ಮೆಂಟ್ಸ್ ತಗೊಂಡು ಸ್ಟಿಚ್ ಮಾಡೋದೇ ಯಾವಾಗಲೂ ಪರ್ಫೆಕ್ಟ್ ಬರುತ್ತೆ ಬಟ್ ಸುಮಾರು ಜನ ಇವಾಗ ಮೆಜರ್ಮೆಂಟ್ ಬ್ಲೌಸಸ್ಸೇ ಕೊಡ್ತಾರೆ ಆ ಬ್ಲೌಸಸ್ಸಲ್ಲಿ ಕೂಡ ಯಾವ ರೀತಿ ನಾವು ಕಟಿಂಗ್ ಮಾಡ್ಕೋಬೇಕು ಅಂತ ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಆ ವೀಡಿಯೋಸ್ನ ಕೂಡ ರೆಫರ್ ಮಾಡ್ಕೋಬಹುದು ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರೋ ಅವರೆಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಫರ್ದರ್ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮ್ಗೊಂದು ನೋಟಿಫಿಕೇಶನ್ ಸಿಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್